ಸತತ ಒಂದು ತಿಂಗಳ ಹೋರಾಟ ಆದ್ರೂ ಆಗ್ಲಿಲ್ಲ, ದಯವಿಚ್ಛೆ ಬೇರೆನೇ ಇದೆ ಸರ್. ಇವತ್ತು ಎಷ್ಟೊತ್ತಿಗೆ ಅಪ್ಪಾಜಿಯವರು ದೇಹ ತ್ಯಾಗ ಮಾಡಿದ್ರು? ಅದೇ ಇವತ್ತು ಮಧ್ಯಾಹ್ನ 2:40 ನಮ್ಮ ತಂದೆಯವರು ತೀರ್ಕೊಂಡಿದ್ದಾರೆ. ನೀವು ಹೇಳಿದಾಗೆ ಎಲ್ರಿಗೂ ಗೊತ್ತಿದೆ, ಈಗಾಗಲೇ ಸತತ 1 ತಿಂಗಳು 3 ದಿವಸ 4ನೇ ತಾರೀಕು ಅಕ್ಟೋಬರ್ ನಾವಿಲ್ಲಿ ಸಾಗರ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದು. ಸಾಕಷ್ಟು ಎಲ್ಲ ರೀತಿಯ ಪ್ರಯತ್ನಗಳನ್ನು ಅವರನ್ನು ಉಳಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಿದ್ವಿ. ಕಡೆಗೂ ನಮ್ಮನ್ನು ಬಿಟ್ಟು ಹೊರಟಿದ್ದಾರೆ ಅಂದ್ಕೊಂಡ್ವಿ. ಆಚೆ ಬರ್ತಾರೆ, ಸ್ವತಃ ಅವರು ಹೋರಾಟ ಮಾಡ್ತಿದ್ದಾರೆ ಅಂತ. ಬಟ್ ಏರುಪೇರುಗಳು ಆಗ್ತಾ ಹೋಯಿತು, ಹಾಗಾಗಿ ಇವತ್ತು ನಾವು ಅವ್ರನ್ನ ಕಳ್ಕೊಳ್ಬೇಕಂತ. ಏನು ಮಾಡ್ಲಿಕ್ಕೆ ಆಗಲ್ಲ. ಅಂತಿಮ ದರ್ಶನಕ್ಕೆ ಅಂದ್ರೆ ಬೆಂಗಳೂರಿನಲ್ಲಿ ಎಷ್ಟೊತ್ತಿಗೆ ನಿಮ್ಮ ಮನೆ ಹತ್ರ ಇಡ್ತೀರಿ, ಎಲ್ಲಿ ಇಡ್ತೀರಿ ಮತ್ತು ಸದ್ಯಕ್ಕೆ ಅಂತಿಮ? ಸದ್ಯಕ್ಕೆ ನಾವು ಇನ್ನೂ ಸಾಗರ್ ಆಸ್ಪತ್ರೆಯಲ್ಲಿ ಇದ್ದೀವಿ, ಕುಮಾರಸ್ವಾಮಿ ಬಡಾವಣೆಯಲ್ಲಿರೋ ಸಾಗರ್ ಆಸ್ಪತ್ರೆ ಇದ್ದೀವಿ. ಅವರನ್ನ ನಾವು ಕರ್ಕೊಂಡು ಹೋಗಬೇಕಾಗತ್ತೆ. ಒಂದಷ್ಟು ಪ್ರೊಸೀಜರ್ಸ್ ನಡೀತಾ ಇದೆ, ಡಾಕ್ಯುಮೆಂಟೇಷನ್ ವಿಚಾರವಾಗಿ ಕೆಲವಾರು ನಿಮಗೆಲ್ರಿಗೂ ಗೊತ್ತಿರುತ್ತೆ, ಈ ಥರದ ಆದಾಗ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ವಿಚಾರಗಳಿಗೆ ನಾವು ಗಮನ ಕೊಡಬೇಕಾಗತ್ತೆ ಅಂತ. ಸೊ ಆ ಎಲ್ಲ ಪ್ರೊಸೀಜರ್ಸ್ಗಳು ಮುಗಿದು ನಾವು ಇಲ್ಲಿಂದ ಸುಮಾರು 7:30-8 ಗಂಟೆ ಸಮಯಕ್ಕೆ ನಮ್ಮ ಕುಮಾರಸ್ವಾಮಿ ಬಡಾವಣೆಯಲ್ಲೇ ಇರುವಂಥ ನಮ್ಮ ಸ್ವಗೃಹಕ್ಕೆ ಕರ್ಕೊಂಡು ಹೋಗ್ತೀವಿ ತಂದೆಯವ್ರನ್ನ. ಅಲ್ಲಿ ಇವತ್ತು ರಾತ್ರಿಯಿಂದ 8:30-9 ಬೆಳಗಿನ 11 ಗಂಟೆವರೆಗೆ ನಾಳಿನ 11 ಗಂಟೆವರೆಗೆ ನಾವು ನಮ್ಮ ಸ್ವಗೃಹದಲ್ಲಿ ದರ್ಶನಕ್ಕೆ ಸಾರ್ವಜನಿಕರ ದರ್ಶನಕ್ಕೋಸ್ಕರ ಅವರ ಪಾರ್ಥಿವ ಶರೀರವನ್ನು ಇಡ್ತೇವೆ. ತದನಂತರ ಅವರ ಹುಟ್ಟೂರು ತೊಂಡಗೆರೆ, ತುಮಕೂರು ಮತ್ತು ಗುಣಿಗಲ್ಲು ಮತ್ತು ಸೋಲೂರಿನ ಮಧ್ಯಭಾಗದಲ್ಲಿ ಬರ್ತದೆ. ನಾವು ಅವರನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತೇವೆ. ಸಂಜೆ ಒಳಗಾಗಿ ಏನು ಕಾರ್ಯಗಳಿದ್ದಾವೆ ಆ ಕಾರ್ಯಗಳನ್ನೆಲ್ಲ ಮುಗಿಸೋ ಒಂದು ಯೋಜನೆಯನ್ನು ಹಾಕೋದು. ಮಾತಾಡಿದಾಗ ಅವರಿಗೆ ಹೃದಯಾಘಾತ ಆಗಿದ್ದು ನಿಮಗೆ ಗೊತ್ತಾ ಇದೆ. ಆ ಹೃದಯಾಘಾತ ಆದ ನಂತರ ಮತ್ತೆ CPRನ್ನು ಕೊಟ್ಟು ಎದೆ ಒಡೆತನ ಪ್ರಾರಂಭ ಮಾಡಲಾಯಿತು. ಅದು ಕೊಟ್ಟದ್ದು ಸ್ವಲ್ಪ ಸಮಯ ಹಿಡಿದಿದ್ದರಿಂದ ಅವರ ಮೆದುಳಿಗೆ ಸಮಸ್ಯೆ ಆಯಿತು. ಮೆದುಳಿಗೆ ಸಮಸ್ಯೆ ಯಾವ ರೀತಿ ಇದೆ ಅಂತಂದರೆ ಆಕ್ಸಿಜನ್ ಫ್ಲೋ ಅಥವಾ ಬ್ಲಡ್ ಫ್ಲೋ ಕಡಿಮೆ ಆಯಿತು. MRI ರಿಪೋರ್ಟ್ ಬಂದಾಗಿತ್ತು. ನಾನು ಹಿಂದೆ ನಿಮ್ಮ ಜೊತೆಲಿ ಮಾತಾಡಿದಾಗ ಬ್ರೈನ್ಗೆ ವೈದ್ಯರು ಹೇಳೋ ಹಾಗೆ ಅಥವಾ ಹೇಳಿದ ಹಾಗೆ 95% ಅವರಿಗೆ ಡ್ಯಾಮೇಜ್ ಆಗೋಗಿತ್ತು. ಆದರೆ ಒಂದು 2 ದಿವಸದ ನಂತರ ಸ್ವಲ್ಪ ಅವರ ಬೇರೆ ಇತರೆ ವೈಟಲ್ಸ್ಗಳು ಭಾಳ ಚೆನ್ನಾಗಿ ಸ್ಪಂದಿಸೋದಕ್ಕೆ ಶುರು ಮಾಡಿತು. ಅವರು ಸ್ವಂತವಾಗಿ ಉಸಿರಾಡ್ತಾ ಇದ್ರು, ಆಕ್ಸಿಜನ್ ಕೂಡ ಸ್ವಂತವಾಗಿ ಉತ್ಪತ್ತಿ ಮಾಡ್ಕೋತಾ ಇದ್ರು, BP ಚೆನ್ನಾಗಿತ್ತು, ಎಲ್ಲವೂ ಚೆನ್ನಾಗಿತ್ತು. ನ್ಯೂರೋಲಾಜಿಕಲಿ ನಾವು ಈ ಎಲ್ಲ ವಿಚಾರಗಳೇನಿದೆ ಅದು ಸ್ಟೇಬಲ್ ಆದರೆ ಅವರ ಮೆದುಳಿಗೆ ಸಂಬಂಧಪಟ್ಟ ಹಾಗೆ ನಾವು ಮುಂದಿನ ಚಿಕಿತ್ಸೆಗಳನ್ನ ಕೊಟ್ಟು ಯೋಚನೆ ಕೂಡ ಮಾಡಿದ್ವಿ. ಬಟ್ ಕ್ರಮೇಣ ಎಲ್ಲವೂ ಏನು ವೈಟಲ್ಸ್ ಇದೆ, ಹಾರ್ಟ್ ಆಗಲಿ, ಕಿಡ್ನಿ ಆಗಲಿ, ಆಕ್ಸಿಜನ್ ಆಗಲಿ, ಮತ್ತೊಂದಾಗಲಿ, ಎಲ್ಲವೂ ಕ್ಷೀಣಿಸ್ತಾ ಬಂತು, ಕೈ ಕೊಡ್ತು. ಕೊನೆಗೆ ಅವೆಲ್ಲವೂ ಹೋದ ಮೇಲೆ ಇನ್ನೇನು ನಾವು ಮಾಡೋದು ಏನು ಇರಲಿಲ್ಲ, ಉಪಯೋಗ ಇಲ್ಲ ಇನ್ನು ಹೆಚ್ಚಿನ ಚಿಕಿತ್ಸೆಗೆ ಅಂತ ಗೊತ್ತಾದಾಗ, ವೈದ್ಯರಿಂದನೂ ಗೊತ್ತಾದಾಗ ಇವತ್ತು ಈ ರೀತಿ ಅವರನ್ನು ನಾವು ನೋಡಬೇಕಾಗಿದೆ. ಇವತ್ತು ನಾವು ಅವರನ್ನು ಕಳ್ಕೊಂಡು